ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಒಂದು ಪ್ರೊಫೆಷನಲ್ ಥಂಬ್ನೇಲ್ನ ಹೇಗೆ ನಮ್ಮ ಹತ್ರ ಇರೋ ಮೊಬೈಲಲ್ಲೇ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ರಾಮ್ ಟೆಕ್ಕಿನ ಕನ್ನಡ ಚಾನಲ್ಗೆ ಸ್ವಾಗತ. ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು. ಈ ಆ್ಯಪ್ ಬಂದ್ಬಿಟ್ಟು ಪ್ಲೇ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲಾಂದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡಿದಾಗ ಈ ಥರ ಒಂದು ಪಾಪಪ್ ಬರ್ತಿರೋದ್ರೆ ನೀವು ಓಪನ್ ಮಾಡ್ದಂಗೆಲ್ಲ ಬರುತ್ತೆ ಈ ಪಾಪಪ್. ಅವಾಗ ಸ್ಕಿಪ್ ಮಾಡಿಬಿಡಿ, ರೈಟ್ ಸೈಡ್ ಇದೆ ನೋಡಿ ಲಾಸ್ಟಲ್ಲಿ, ಸ್ಕಿಪ್ ಕೊಡಿ. ಕೆಲವು ಸತಿ ಈ ಸ್ಕಿಪ್ ಆಪ್ಷನ್ ಬರೋಲ್ಲ, ಅವಾಗ ಏನು ಮಾಡ್ತೀರಾ ಅಂದರೆ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಬಿಟ್ಟು ಸಿಂಪಲಾಗಿ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಬಿಡಿ, ನಿಮ್ಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಕೆಳಗಡೆ ಪ್ರೆಸ್ ಮಾರ್ಕ್ ಇದೆ ನೋಡಿ, ಆ ಪ್ರೆಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ತುಂಬ ಆಪ್ಷನ್ ಬರುತ್ತೆ, ಎಡಿಟ್ ಅ ಫೋಟೋ, ಎಡಿಟ್ ಅ ವೀಡಿಯೋ, ಮೇಕ್ ಅ ಕಾಲೇಜ್ ಬ್ಯಾಕ್ಗ್ರೌಂಡ್ಸ್ ಅಂತ. ಎಡಿಟ್ ಅ ಫೋಟೋ ಅಂದರೆ ನಿಮ್ಮ ಇರೋ ಫೋಟೋದಲ್ಲಿ ನೀವು ಏನಾದರೂ ವರ್ಡಿಂಗ್ಸು ಟೆಕ್ಸ್ಟ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ಇರಬೇಕು ವೀಡಿಯೋ ಎಡಿಟ್ ಮಾಡೋಕ್ಕೆ. ಇವಾಗ ನಾನು ಸಿಂಪಲಾಗಿ ಒಂದು ಕಲರ್ ತೊಗೊತೀನಿ ಬ್ಯಾಕ್ಗ್ರೌಂಡ್ಗೆ, ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು ತುಂಬ ಫೋಟೋಸು, ಗ್ರೇಡಿಯಂಟ್ ಕಲರ್ಸು, ವೆರೈಟಿ ಕಲರ್ಸ್ ಎಲ್ಲ ಇದೆ. ಒಂದು ವೇಳೆ ಈ ಲೈನಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಕಲರ್ ಇರಲಿಲ್ಲ ಅಂದರೆ ಅವಾಗ ಫಸ್ಟ್ ಆಪ್ಷನ್ ನೋಡಿ, ತುಂಬ ಗ್ರೇಡಿಯಂಟು ಎಲ್ಲ ಕಲರು ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ತುಂಬ ಕಲರ್ಸ್ ಬರುತ್ತೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಇಷ್ಟನೋ ನೀವು ಆ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನೋಡಿರ್ಬೋದು ನಾನು ಮೋಸ್ಟ್ ಆಫ್ ದ ವೀಡಿಯೋಸ್ ಬರೀ ಎಲ್ಲೋ ವೈಟಲ್ಲಿ ಮಾಡ್ತೀನಿ, ಹಾಗಾಗಿ ನಾನು ಎಲ್ಲೋ ಎಲ್ಲ ತೊಗೊತೀನಿ ಬ್ಯಾಕ್ಗ್ರೌಂಡು. ಎಲ್ಲೋ ಮೇಲೆ ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದು ಯೂಟ್ಯೂಬ್ ರೇಷ್ಯೋ ಅಲ್ಲ, ಯೂಟ್ಯೂಬ್ ತಮ್ಮನೇಲ್ ರೇಷ್ಯೋ ಅಲ್ಲ, ಹಾಗಾಗಿ ಇದನ್ನು ರೀಸೈಜ್ ಮಾಡಬೇಕು. ರೀಸೈಜ್ ಮಾಡಬೇಕಂದ್ರೆ ಕೆಳಗಡೆ ಫಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಈ ಫಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರೇಷ್ಯೋ ಫಸ್ಟ್ ಆಪ್ಷನ್ನು, ರೇಷ್ಯೋ ರೇಷ್ಯೋ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಿಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಅಂತ ಒಂದು ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಗುತ್ತೆ. ಅವಾಗ ಏನು ಮಾಡಿ ಅಂದರೆ ಡ್ರ್ಯಾಗ್ ಮಾಡಿ, ಎಲ್ಲೋ ಇಮೇಜ್ನ ಪೂರ್ತಿ ಡ್ರ್ಯಾಗ್ ಮಾಡಿ. ಹಾಂ ನೋಡಿ, ಡ್ರ್ಯಾಗ್ ಮಾಡಿದ್ಮೇಲೆ ಪೂರ್ತಿ ರೀಸೈಸ್ ಆಗುತ್ತೆ. ಅವಾಗ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇವಾಗ ಬರೀ ಸಿಂಗಲ್ ಕಲರಲ್ಲೇ ತಮ್ಮನೇಲ್ ಮಾಡಿದ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ನಾನು ಬೇರೆ ಕಲರ್ ತೊಗೊತೀನಿ. ನೀವು ಇಷ್ಟ ಆಗಿರೋ ಕಲರ್ ತೊಗೊಬೋದು. ಹೇಗೆ ತೊಗೊತೀನಿ ಅಂದರೆ ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಡ್ರಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಷ್ಟ ಆಗಿರೋ ಕಲರ್ ತೊಗೊತೀನಿ. ನಾನು ವೈಟ್ ಮೇಲೆ ಕ್ಲಿಕ್ ಮಾಡಿದೆ, ವೈಟ್ ಮೇಲೆ ಕ್ಲಿಕ್ ಮಾಡಿ ಶೇಪ್ ತೊಗೊತೀನಿ. ಶೇಪ್ ಬಂದುಬಿಟ್ಟು ರೆಕ್ಟ್ಯಾಂಗಲು ಫಿಲ್ ಕಲರ್ ಕೊಡ್ತೀನಿ. ಇದು ನೀವು ರೊಟೇಟ್ ಮಾಡ್ಕೊಬೋದು, ಇಮೇಜು ಅಲ್ಲೇ ಮೇಲಿರುತ್ತೆ ಟಾಪಲ್ಲಿ. ಆಗಿದ ತಕ್ಷಣ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದ್ರ ಮೇಲೆ ನಿಮ್ಮ ಫೋಟೋ ಹಾಕಬೇಕು. ಫೋಟೋ ಹಾಕ್ಬೇಕಂದ್ರೆ ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ, ನನ್ನ ಫೋಟೋ ಬ್ಯಾಕ್ಗ್ರೌಂಡ್ನ ನಾನು ಡಿಲೀಟ್ ಮಾಡಬೇಕು, ನನ್ನ ಫೋಟೋ ಮಾತ್ರ ಕರೆಕ್ಟಾಗಿ ಕ್ರಾಪ್ ಮಾಡಬೇಕು ಅಂತ ಇರ್ತೀರ, ಅವಾಗ ಏನು ಮಾಡ್ತೀರಾ ಅಂದರೆ ಆ ಫೋಟೋನ ಸೆಲೆಕ್ಟ್ ಮಾಡಿ, ಆ ಫೋಟೋ ಇಲ್ಲಿ ಬರುತ್ತೆ. ಅವಾಗ ಏನು ಮಾಡ್ತೀರಾ ಅಂದರೆ ಕಟೌಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಇಲ್ಲಿ ನೀವು, ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಸೆಲೆಕ್ಟ್, ಇನ್ನೊಂದು ಔಟ್ಲೈನ್. ಔಟ್ಲೈನ್ ಅಂದರೆ ನಿಮ್ಗೊಂದು ಮಾರ್ಕ್ ಬರುತ್ತೆ, ನೀವೇ ಸೆಲೆಕ್ಟ್ ಮಾಡ್ಕೊಬೋದು ಯಾವುದನ್ನು ಪರ್ಟಿಕ್ಯುಲರಾಗಿ ನೀವು ಕಟ್ ಮಾಡಬೇಕು ಅಂತ. ಸೆಲೆಕ್ಟ್ ಬಂದುಬಿಟ್ಟು ಫೇಸು, ಪರ್ಸನ್ನು, ಕ್ಲೋತ್ಸು, ಸ್ಕೈ, ಹೆಡ್ಡು, ಏರು, ಬ್ಯಾಕ್ಗ್ರೌಂಡು, ಆರಾಮಾಗಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಇಲ್ಲಿ ಸಿಂಪಲಾಗಿ ಪರ್ಸನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಬರೀ ಅಷ್ಟು ಮಾತ್ರ ಸೆಲೆಕ್ಟ್ ಆಗಿದೆ, ನಿಮ್ಮ ಫೋಟೋ ಮಾತ್ರ ಸೆಲೆಕ್ಟ್ ಆಗಿದೆ. ಇರೋ ಸ್ವಲ್ಪ ನೀವು ರೀಸ್ಟೋರ್ ಮಾಡ್ಕೊಬೇಕಾಗುತ್ತೆ, ಯಾಕಂದರೆ ಕೆಲವು ಪಾರ್ಟ್ಸು ಕಲರ್ ಒಂದೇ ಆಗಿರೋದ್ರಿಂದ ಕರೆಕ್ಟಾಗಿ ತೊಗೊಳಲ್ಲ. ಆದಮೇಲೆ ಸೇವ್ ಮಾಡ್ಕೊಡಿ. ಸೇವ್ ಅಂತ ಬಂದಿದ್ದ ತಕ್ಷಣ ನೀವು ಎಡಿಟ್ ಮಾಡಿರೋ ಫೋಟೋ ಮಾತ್ರ ಬರುತ್ತೆ. ಇವಾಗ ಈ ಫೋಟೋ ನಾನು ರೊಟೇಟ್ ಮಾಡಬೇಕು, ಯಾಕಂದರೆ ಮುಖ ಆ ಕಡೆ ಬರಬೇಕು. ಅವಾಗ ಏನು ಮಾಡ್ತೀರಂದರೆ ಫ್ಲಿಪ್ ರೊಟೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೂರನೇ ಆಪ್ಷನ್ ತೊಗೊತೀನಿ ನೋಡಿ, ಈ ಕಡೆ ರೊಟೇಟ್ ಆಯಿತು ಫೋಟೋ. ಇವಾಗ ನಾನು ಟೆಕ್ಸ್ಟ್ ಹಾಕಬೇಕು, ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಟ್ಟೆ, ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಬೋದು, ಕೆಲವುದಕ್ಕೆ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. ಸಬ್ಸ್ಕ್ರಿಪ್ಷನ್ ಕೇಳ್ತಿದೆ ಅಂದರೆ ನೀವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ದುಡ್ಡು ಕೊಟ್ಬಿಟ್ಟು ನೀವು ವರ್ಷನ್ ತೊಗೊಬೇಕಾಗುತ್ತೆ. ಅದಕ್ಕೆ ನಾನು ಮಾಡ್ ವರ್ಷನ್ ಲಿಂಕು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ನಿಮ್ಗೆ ಬೇಕಾಗಿದ್ದರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲ ನನಗೆ ಇದೇ ಸಾಕು, ಇದರಲ್ಲೇ ಎಡಿಟ್ ಮಾಡ್ಕೊತೀನಿ, ಇದೇ ಸಾಕು ಅಂದರೆ ನೀವು ಇದರಲ್ಲೇ ಎಡಿಟ್ ಮಾಡ್ಕೊಬೋದು. ನೋಡಿ, ಈ ಫಾಂಟ್ ಸ್ವಲ್ಪ ಪರವಾಗಿಲ್ಲ. ನಾನು ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕು, ಬ್ಲ್ಯಾಕ್ ಆ್ಯಡ್ ಮಾಡ್ತೀನಿ. ಬ್ಲ್ಯಾಕ್ ಆ್ಯಡ್ ಮಾಡಿದ ತಕ್ಷಣ ಸ್ಟ್ರೋಕು, ಸ್ಟ್ರೋಕು ಅಂದರೆ ನಿಮಗೆ ಇವಾಗ ರೆಡ್ ಕಲರು ನೋಡಿ, ಸ್ಟ್ರೋಕ್ ಅಂದರೆ ಈ ಥರ ಬರುತ್ತೆ. ಎಲ್ಲ ಆದಮೇಲೆ ಮೇಲ್ಗಡೆ ಆರೋ ಮಾರ್ಕ್ ಇದೆಯಲ್ಲ ರೈಟ್ ಸೈಡ್ ಟಾಪಲ್ಲಿ, ಮೇಲ್ಗಡೆ ಒಂದು ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಆ್ಯಡ್ ಬರುತ್ತೆ, ಆ್ಯಡ್ನ ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದ್ಮೇಲೆ ನೋಡಿ ಈ ಥರ ಆಪ್ಷನ್ ಬರುತ್ತೆ, ಸೇವ್ ಟು ಗ್ಯಾಲರಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಬರುತ್ತೆ, ಡನ್ ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಇಷ್ಟ ಬಂದಿರೋ ಫೋಟೋ ಹಾಕ್ಕೊಳ್ಳಿ, ಹಾಗೆ ವರ್ಡಿಂಗ್ಸ್ ನೋಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಮೊಬೈಲಲ್ಲೇ 5 ನಿಮಿಷದಲ್ಲೇ ಈ ಥಂಬ್ನೇಲ್ನ ಎಡಿಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್
ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ.